ರಾಜ್ಯದಲ್ಲಿ ಈಗಾಗಲೇ ಬೇರೆ ಬೇರೆ ಹೆಸರುಗಳು ಕೇಳ್ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾದಂಥ ಹೆಸರು ಮಂಜುನಾಥ್, ಡಾಕ್ಟರ್ ಸಿ ಎನ್ ಮಂಜುನಾಥ್, ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಗೆದ್ದಿರೋರು. ಹಾಗಾದರೆ ರಾಜ್ಯಕ್ಕೆ ಪಾಲೆಷ್ಟು? ಮೊದಲ ಲಿಸ್ಟಲ್ಲೇ ಈ ಹೆಸರುಗಳು, ರಾಜ್ಯದ ಹೆಸರುಗಳು ಉಲ್ಲೇಖ ಆಗುವ ಸಾಧ್ಯತೆಗಳಿದೆಯಾ? ಪ್ರಮುಖವಾಗಿ ಒಂದು ಕಡೆ ದೇವೇಗೌಡರ ಪುತ್ರ, ಇನ್ನೊಂದು ಕಡೆ ದೇವೇಗೌಡರ ಅಳಿಯ, ಇಬ್ಬರಿಗೂ ಸಚಿವ ಸ್ಥಾನ ಸಿಗುತ್ತಾ? ಡಾಕ್ಟರ್ ಮಂಜುನಾಥ್ಗೆ ಕೇಂದ್ರ ಆರೋಗ್ಯ ಖಾತೆ ಕೊಡೋ ಸಾಧ್ಯತೆ, ಇನ್ನೊಂದು ಕಡೆ ಕೇಂದ್ರ ಕೃಷಿ ಖಾತೆ ಮೇಲೆ ಹೆಚ್ ಡಿ ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಸೊ ಮೊದಲನೇ ಲಿಸ್ಟಲ್ಲೇ ಸ್ಥಾನ ಪಡೆಯೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಸರತ್ತು ನಡೆಸ್ತಿದ್ದಾರೆ. ಆದರೆ ಹೆಚ್ ಡಿ ಕೆ ಮೈತ್ರಿ ವಿರುದ್ಧ ಗುಂಪೊಂದು ಅಡ್ಡಗಾಲನ್ನು ಹಾಕಿದೆ. ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂತ ಪರೋಕ್ಷವಾಗಿ ಒತ್ತಡವನ್ನು ಹೇರಲಾಗ್ತಾ ಇದೆ. ನರೇಂದ್ರ ಮೋದಿಗೆ ಖಾತೆ ಹಂಚಿಕೆಯೂ ಕೂಡ ಈಗ ತಲೆ ಬಿಸಿಯಾಗಿದೆ. ನಾವು ಈಗಾಗಲೇ ಹೇಳ್ತಾ ಇದ್ವಲ್ಲ, ನರೇಂದ್ರ ಮೋದಿ ಅವರಿಗೆ ಈವರೆಗೆ ಹೇಗಿತ್ತು ಖಾತೆ ಹಂಚಿಕೆ ಅಷ್ಟು ಈಸಿ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಒಂದು ಸ್ಥಾನ ಕೊಡೋದು ಫಿಕ್ಸು ಅನ್ನುವ ಮಾತುಗಳು ಕೇಳಬಂದಿದ್ರು ಕೂಡ ಒಂದು ಬಣ ಒಂದು ಗುಂಪು ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬಾರದು. ಏಕೆಂತಂದರೆ ರಾಜ್ಯದಲ್ಲಿ ಈವರೆಗೆ ಕೇಳಬಂದಂಥ ಬೇರೆ ಬೇರೆ ಪ್ರಕರಣಗಳು ಮತ್ತು ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಾಗಬಹುದು, ಆರೋಗ್ಯ ಖಾತೆ ಕೊಡ್ತಾರಾ, ಕೊಡಬಹುದಾ? ಪ್ರಚಾರ ಅಂತೂ ಹಾಗೆ ಮಾಡಿದರು. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ಕಡೆ ಬಹುತೇಕವಾಗಿ ಎರಡೂ ಕ್ಷೇತ್ರಗಳಲ್ಲಿ ಪ್ರಚಾರ ಆಗಿದ್ದು ಒಂದು ಕೃಷಿ ಮಂತ್ರಿ ಮತ್ತೊಂದು ಆರೋಗ್ಯ ಮಂತ್ರಿ ಅಂತಾನೆ. ಗೆದ್ದರೆ ಇಲ್ಲಿಂದ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಆಸೆ ಹುಟ್ಟಿಸಿ ಈಗ ಆರೋಗ್ಯ ಮಂತ್ರಿ ಆಗೋದಕ್ಕೆ ಸಾಧ್ಯ ಇದೆಯಾ? ಫಸ್ಟ್ ಲಿಸ್ಟಲ್ಲಿ ಹೆಸರು ಬರಬಹುದಾ? ಕರ್ನಾಟಕದಿಂದ ನಾವು ಅನಿರೀಕ್ಷಿತ ಅನ್ನುವಂಥ ಹೆಸರುಗಳು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಆನಂದ್. ಪ್ರಣತ್, ಪ್ರಮುಖವಾಗಿ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ, ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆ, ಮತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೂ ಒಂದು ಖಾತೆ ಕೊಡ್ತಾರೆ ಅಂತ ಹೇಳಿ ಆಗ್ತಾಯಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ದೇವೇಗೌಡರ ಪುತ್ರ ಮತ್ತು ಹಳಿಯನಿಗೆ ಬಹುತೇಕವಾಗಿ ಬಂಪರ್ ಗಿಫ್ಟ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ದೇವೇಗೌಡರು ಕೂಡ ಆ ಒಂದು ವಿಚಾರವಾಗಿ ತಮ್ಮ ಇಬ್ಬರು ಪುತ್ರ ಮತ್ತು ಹಳಿಯನಿಗೆ ಆ ಒಂದು ಖಾತೆಯನ್ನು ಕೊಡಿಸ್ತಕ್ಕಂಥ ಒಂದು ನಿಟ್ಟಲ್ಲಿ ಕೂಡ ಬಹಳಷ್ಟು ಒಂದು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಜೆ ಡಿ ಎಸ್ ಪ್ರಾಬಲ್ಯ ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಮತಗಳಿಂದ ಗೆದ್ದು ಬಂದರು, ಅದು ಕೂಡ ಬಿ ಜೆ ಪಿಯ ಜೊತೆ ಮೈತ್ರಿಯಿಂದ. ಈಗ ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡ್ರೆ ತಮ್ಮ ಹಳೆ ವರ್ಚಸ್ಸನ್ನು ಸಂಪಾದನೆ ಮಾಡ್ಕೋಬಹುದು, ಮತ್ತೆ ಜೆ ಡಿ ಎಸ್ಗೆ ಭದ್ರ ಬುನಾದಿಯನ್ನು ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಕೊಂಡಿರ್ತಕ್ಕಂಥದ್ದು. ಆದರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಒಂದು ಗುಂಪು ಕುಮಾರಸ್ವಾಮಿ ಅವರಿಗೆ ಯಾವುದೇ ಒಂದು ಖಾತೆಯನ್ನು ಕೊಡಬಾರದು ಅಂತ ಅಡ್ಡಗಾಲನ್ನು ಹಾಕ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈಗಾಗಲೇ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಮುಖಂಡರು ಕುಮಾರಸ್ವಾಮಿ ಅವರು ಯಾವಾಗ ಒಂದು ಮೈತ್ರಿಯನ್ನು ಮಾಡಿಕೊಂಡ್ರು ಆಗಿಂದಲೂ ಕೂಡ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಒಕ್ಕಲಿಗರು ಸೈಡ್ ಲೈನ್ ಆಗ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರಾಮುಖ್ಯತೆ ಪಕ್ಷದಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿ ಲೀಡರ್ಗಳಾಗಿ ಗುರುಸ್ಕೊಳ್ಬೇಕಾದಂಥ ಅವರ ಕನಸೇನಿತ್ತು, ಆ ಕನಸಿಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಏನಾದರೂ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡ್ರೆ ತಮ್ಮ ಒಂದು ಹೇಳಿಕೆಗೆ ಆ ಒಂದು ಕಂಟಕವಾಗಬಹುದು. ಜೊತೆಗೆ ಒಕ್ಕಲಿಗ ಪ್ರಾಬಲ್ಯ ಒಂದು ನಾಯಕರನ್ನಿರ್ತಾರೆ, ಅವರು ತಮ್ಮ ಕೈಯಿಂದ ಜಾರಿ ಹೋಗಬಹುದು ಅನ್ನೋದು ಆತಂಕ ಆ ನಾಯಕರಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿಯನ್ನು ಕೊಡಬಾರದು ಅಂತ ಹೈಕಮಾಂಡ್ ನಾಯಕರಿಗೆ ಒಂದು ಡಿಮ್ಯಾಂಡ್ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುತೇಕವಾಗಿ ಆರೋಗ್ಯ ಖಾತೆ ನೀಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಅವರು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು, ಮತ್ತು ಬಹಳಷ್ಟು ಒಂದು ಅನುಭವವನ್ನು ಕೂಡ ಇಟ್ಕೊಂಡಂಥವ್ರಿಗೂ ಅವರಿಗೆ ಆರೋಗ್ಯ ಖಾತೆಯನ್ನು ಕೊಟ್ಟರೆ ಅವರು ಬಹಳಷ್ಟು ಒಂದು ಪ್ರಬಲವಾಗಿ ಹಾಗೆ ಉತ್ತಮ ರೀತಿಯಲ್ಲಿ ಅವರು ಖಾತೆಯನ್ನು ನಿಭಾಯಿಸ್ತಾರೆ. ಜೊತೆಗೆ ಅವರಿಗೆ ಒಳ್ಳೆ ರೀತಿಯ ಒಂದು ಅನುಭವವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂಥವ್ರು, ಮತ್ತು ಜನ ಒಂದು ಜನರ ಮನದಲ್ಲೂ ಕೂಡ ಅವರು ಬೇರೆಯವರು ಇರ್ತಕ್ಕಂಥವ್ರು. ಹಾಗಾಗಿ ಒಳ್ಳೆ ಇಮೇಜ್ ಇರತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆಯನ್ನು ಕೊಟ್ಟರೆ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದು ಲೆಕ್ಕಾಚಾರ ಬಿ ಜೆ ಪಿ ಹೈಕಮಾಂಡ್ ಹಾಕ್ಕೊಂಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ದೇವೇಗೌಡರ ಪುತ್ರ ಮತ್ತು ಅಳಿಯನಿಗೆ ಇಬ್ಬರಿಗೂ ಕೂಡ ಖಾತೆಗಳು ಸಿಗ್ತಕ್ಕಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಬಿ ಜೆ ಪಿಯಿಂದನೇ ಗೆದ್ದಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಖಾತೆಯನ್ನು ಕೊಟ್ಟರೆ ಈ ಕಡೆ ಕುಮಾರಸ್ವಾಮಿ ಅವರಿಗೆ ಕೋಕ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಒಂದು ಕಸರತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಾಳೆ ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಅವರು ಹಾಗೆ ಕೆಲವು ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮೊದಲ ಲಿಸ್ಟ್ನಲ್ಲಿ ಅವರು ಅವಕಾಶವನ್ನು ಪಡೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಬಹಳಷ್ಟು ಒಂದು ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಒಕ್ಕಲಿಗ ಸಮುದಾಯದ ನಾಯಕರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಏನಿದೆ, ಆ ಆತಂಕದಿಂದ ಕೆಲವರು ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಪಟ್ಟ ಕೊಡಬಾರದು ಅಂತ ಅಡ್ಡಗಾಲನ ಆಗ್ತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಬಟ್